ಎಸ್ಎಸ್ಎಲ್ಸಿ ಫಲಿತಾಂಶ ಮಾಹಿತಿ. ಗುರುಮಠಕಲ ತಾಲೂಕಿನ ಚಂಡರಿಕಿ ಗ್ರಾಮದ ಸರಕಾರಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದ ಸಂಪೂರ್ಣ ಮಾಹಿತಿಯನ್ನು ಮುಖ್ಯಗುರುಗಳಾದ ಕೆ. ಮೊಗುಲಪ್ಪ ನೀಡಿದರು. ಈ ವೇಳೆ ವಿದ್ಯಾರ್ಥಿಗಳು ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಸರ್ಕಾರಿ ಪ್ರೌಢಶಾಲೆ ಚಂಡರಿಕಿ 2023 ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಜರುಗಿದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಿಂದ ಒಟ್ಟು 55 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಅವರಲ್ಲಿ ಒಟ್ಟು 44 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 6 ಜನ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದು 19 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, 16 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಓವರಾಲ್ನಲ್ಲಿ ನಮ್ಮ ಶಾಲೆಯ ಪ್ರತಿಶತ ಫಲಿತಾಂಶ ಶೇಕಡ 80% ಬಂದಿರುತ್ತದೆ ಮತ್ತು ಶಾಲೆಯ ಟಾಪರ್ ಆಗಿ ನಮ್ಮ ಶಾಲೆಯ ಐಶ್ವರ್ಯ ತಂದೆ ಸಿದ್ದರೆಡ್ಡಿ ಶೇಕಡ 92% ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲೆ ವತಿಯಿಂದ ಮತ್ತು ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಒಳ್ಳೆಯ ಗುಣಮಟ್ಟ ಫಲಿತಾಂಶವನ್ನು ನೀಡಿದ್ದಕ್ಕಾಗಿ ಎಲ್ಲ ವಿಷಯ ಶಿಕ್ಷಕರಿಗೆ ಶಾಲೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ವಿಶೇಷ ತರಗತಿಗಳಿಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಪಾಲಕರಿಗೂ ಸಹಿತ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಇಲಾಖೆಯ ಮೇಲುದಯದ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ವಿಶೇಷ ತರಗತಿಗಳಿಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಪಾಲಕರಿಗೂ ಸಹಿತ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಇಲಾಖೆಯ ಮೇಲಾಧಿಕಾರಿಗಳು ಕಾಲಕಾಲಕ್ಕೆ ಬಂದು ಸೂಕ್ತ ಮಾರ್ಗದರ್ಶನವನ್ನು ಮಾಡಿದರು. ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಸಹಿತ ಶಾಲೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಐಶ್ವರ್ಯ. ನಾನು ಸರ್ಕಾರಿ ಪ್ರೌಢಶಾಲೆ ಚಂದ್ರಿಕೆಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆಯ ಹೆಸರು ಸಿದ್ದಾರೆಡ್ಡಿ. ನಾನು SSLCಯಲ್ಲಿ 572 ಅಂಕಗಳನ್ನು ಶೇಕಡ 92% ತಗೊಂಡಿದ್ದೇನೆ. ನನಗೆ ಎಲ್ಲ ಶಿಕ್ಷಕರ ಸಪೋರ್ಟ್ ಇತ್ತು. ಹೆಡ್ ಮಾಸ್ಟರ್ ಕೂಡ ನಮ್ಮ ಎಕ್ಸ್ಟ್ರಾ ಕ್ಲಾಸ್ ತಗೋತಿದ್ರು. ಯಾವುದೇ ರೀತಿ ನಮಗೆ 90 ಮೇಲೆ ತೆಗಿಬೇಕು ಅಂತಿದ್ರು. ನನ್ನ ಕನಸು 95 ಇತ್ತು, ಆದರೆ 92 ಬಂದದ. ಆದರೆ ಚಲೋನೇ, ಆದರೆ 95 ಇತ್ತು ಕನಸು. ನಾನು ಇನ್ನೂ ಟ್ರೈ ಮಾಡಬೇಕಾಗಿತ್ತು ಅನ್ಕೋತೀನಿ. ಮುಂದೆ ಜೂನಿಯರ್ಸ್ ಅವರಿಗೆ ನಂದು ಸೈನ್ಸಲ್ಲೇ ಹೋಯಿತು. ಮುಂದೆ ಜೂನಿಯರ್ಸ್ ಎಲ್ಲ ಸೈನ್ಸಲ್ಲಿ ಚಲೋ ತಗೋಬೇಕು, ಅವರು ಚೆಂದ ಓದಬೇಕು ಅಂತ ನಾನು. ಅಲ್ಲ ಪುಟ್ಟ, ಸೈನ್ಸ್ನಾಗ ಯಾಕೆ ಕಡಿಮೆ ಮಾರ್ಕ್ ಬಂದು? ಏನು ಸಬ್ಜೆಕ್ಟ್ ಗುರುಗಳೇ ತಮ್ಗೆ ಸರಿಯಾಗಿ ಬೋಧಿಸಲಿಲ್ಲ? ಯಾಕೆ ನೀವೇ ಸರಿಯಾಗಿ ಮಾರ್ಕ್ ಪಡಿಲಿಕ್ಕಾಗಲಿಲ್ಲ? ಸ್ವಲ್ಪ ಟಫ್ ಇತ್ತು ರೀ, ಅದಕ್ಕೆ. ಯಾಕೆ ಟಫು? ಯಾಕೆಮ್ಮ ನೀವೇ ಸರಿಯಾಗಿ ಅಭ್ಯಾಸ ಮಾಡಲಿಲ್ಲ? ಇಲ್ಲ ಬೋಧಿಸಿರ್ತಕ್ಕಂಥ ಗುರುಗಳು ನಿಮಗೆ ಸರಿಯಾಗಿ ಪಾಠ ಮಾಡಲಿಲ್ಲ? ನಾವೇ ಸರಿಯಾಗಿ ಓದಿಲ್ಲ ಅಷ್ಟೇ. ಹೌದಾ? ತಾವು ಮುಂದೆ ಏನಾಗಿ ಬಯಸ್ತೀರಿ ಮೇಡಮ್ ಪುಟ್ಟ? ನಾನು ಮುಂದೆ ಡಾಕ್ಟರ್, MBBS ಮಾಡಬೇಕಂತ ಕನಸು. ಓಕೆ, ನಮಸ್ಕಾರ. ಸರ್ಕಾರಿ ಪ್ರೌಢಶಾಲೆ ಚಂಡರಿಕಿ. ನನ್ನ ಹೆಸರು ಅನಿತಾ, ನಮ್ಮ ಅಪ್ಪನ ಹೆಸರು ಆಶಪ್ಪ. ನಾನು ಮಾರ್ಚ್ SSLC ಮಾರ್ಚ್ ಏಪ್ರಿಲ್ನಲ್ಲಿ ನಡೆದ ಎಕ್ಸಾಮ್ನಲ್ಲಿ ನಾನು 533 ಅಂಕಗಳನ್ನು ಶೇಕಡ 88% ಪಡೆದಿದ್ದೇನೆ. ನಮಗೆ ಮುಂಜಾನೆ 7ರಿಂದ ಮತ್ತು ಸಾಯಂಕಾಲ 6ರಿಂದ ತಗೊಂಡಿದ್ದು ಚಂದಾನೆ ಯೂಸ್ ಆಯಿತು. ಅದಕ್ಕಾಗಿ ನಮಗೆ ಓದಲಕ್ಕೆ ಭಾಳ ಅನುಕೂಲ ಆಯಿತು. ಮುಂದೆ ಇದ್ದವರು ಕೂಡ ಚಂದ ಮಾರ್ಕ್ಸ್ ತಗೊಂಡು ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಚೆನ್ನಾಗಿ ಓದಬೇಕು. ಇನ್ನು ನಮಗಿಂತ ಹೆಚ್ಚಿಗೆ ರಿಸಲ್ಟ್ ತರಬೇಕಂತ